ನೂರ ಮೂವತ್ತೈದು ಅಭ್ಯರ್ಥಿಗಳ ಕಾಂಗ್ರೆಸ್ ಮೊದಲ ಪಟ್ಟಿ ರೆಡಿ ಅರವತ್ತೈದು ಹಾಲಿ ಶಾಸಕರು ಪಕ್ಷೇತರರಿಗೆ ಟಿಕೆಟ್ ಫೇಕ್ಸ್ ಘೋಷಣೆಯೊಂದೇ ಬಾಕಿ ಫೆಬ್ರವರಿ ಹದಿನೈದಕ್ಕೆ ಲಿಸ್ಟ್ ಆಗುತ್ತಾ ಔಟ್ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಕಾಂಗ್ರೆಸ್ ಫಸ್ಟ್ ಲಿಸ್ಟ್ ಯಾವತ್ತು ಅನ್ನೋ ಒಂದು ಕುತೂಹಲ ಕುತೂಹಲವಾಗಿ ಒಂದು ರೀತಿ ಸಸ್ಪೆನ್ಸ್ ಸಿನಿಮಾ ಥರ ಹೋಗ್ತಾನೇ ಇದೆ ಡಿಸೆಂಬರ್ ಎಂಡಿಗೆ ಅಂದ್ರೆ ಸ್ಟಾರ್ಟಿಂಗು ಡಿಸೆಂಬರ್ ಎಂಡಿಗೆಲ್ಲ ಅಭ್ಯರ್ಥಿಗಳು ಘೋಷಣೆ ಮಾಡಿ ಅಭ್ಯರ್ಥಿಗಳಿಗೆ ಪೂರ್ತಿ ಶಕ್ತಿ ತುಂಬಬೇಕು ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರವನ್ನು ಮಾಡಿ ಗೆಲ್ಲಿಸಲೇಬೇಕು ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಮೇಲೆ ಜನ್ವರಿಗೆ ಬಂತು ಸಂಕ್ರಾಂತಿಗೆ ಒಳಗಡೆ ಬಿಡುಗಡೆ ಆಗಬೇಕು ಇಲ್ಲ ಸಂಕ್ರಾಂತಿಗೆ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾತು ಕೇಳಿ ಬಂತು ಸ್ವತಃ ಸಿದ್ದರಾಮಯ್ಯವರು ಹೇಳಿದರು ನಮಗೇನು ಶೂನ್ಯ ಮಾಸ ಧನುರ್ ಮಾಸ ಏನಿಲ್ಲ ರೆಡಿ ಇದೆ ಜನವರಿ ಮೊದಲನೇ ವಾರದಲ್ಲಿ ಅಥವಾ ಸಂಕ್ರಾಂತಿಗೆ ಮುನ್ನವೇ ನಾವು ಬಿಡುಗಡೆ ಮಾಡಿಬಿಡ್ತೀವಿ ಅಂತ ಹೇಳಿದರು ಜನವರಿನೂ ಮುಗಿದಾಯ್ತು ಸಂಕ್ರಾಂತಿನೇ ಮುಗಿದೋಯಿತು ಫೆಬ್ರವರಿ ಮೊದಲನೇ ವಾರ ಅದು ಕೂಡ ಮುಗ್ದಂದು ಕಾಣಿಸ್ತಿದೆ ನೋಡಬೇಕು ಕಾಂಗ್ರೆಸ್ ಮೊದಲ ಪಟ್ಟಿ ಅಂತ ಬಟ್ ಶುಕ್ರವಾರ ಗುರುವಾರ ಗುರುವಾರ ಏನು ಸಭೆ ಆಯಿತು ಬೆಂಗಳೂರಿನಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಟಿಕೆಟ್ ಆಕಾಂಕ್ಷಿಗಳ್ಯಾರು ಅನ್ನೋ ಒಂದು ವಿಚಾರವಾಗಿ ಟಿಕೆಟ್ ಫೈನಲ್ ಮಾಡುವಂಥ ಒಂದು ಮಹತ್ವದ ಮೀಟಿಂಗ್ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೇರಿದಂತೆ ಕೆಲವೊಂದಿಷ್ಟು ಹಿರಿಯ ನಾಯಕರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸೊ ಕರ್ನಾಟಕ ಟಿವಿಗೆ ಸಿಕ್ಕ ಮಾಹಿತಿ ಪ್ರಕಾರ ಏನು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಲಿಸ್ಟನ್ನು ಮೊದಲ ಪಟ್ಟಿಯಲ್ಲೇ ಕಾಂಗ್ರೆಸ್ ಬಿಡುಗಡೆ ಮಾಡ್ತಾ ಇಲ್ಲ ಅದ್ರ ಬದಲಿಗೆ ನೂರ ಮೂವತ್ತೈದು ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಮೊದಲ ಪಟ್ಟಿಯಲ್ಲಿ ಬಿಡುಗಡೆ ಇದೆ ಅದರಲ್ಲಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಒಂದೇ ಅಭ್ಯರ್ಥಿಗಳು ಇದ್ದರು ಹಾಲಿ ಶಾಸಕರಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ಯಾರೂ ಪೈಪೋಟಿ ಕೊಡೋ ರೆಡಿ ಇರಲಿಲ್ಲ ಹಾಗಾಗಿ ಹಾಲಿ ಶಾಸಕರಿರ್ತಕ್ಕಂಥ ಕಾಂಗ್ರೆಸ್ನ ಹಾಲಿ ಶಾಸಕರು ಸುಮಾರು ಅರವತ್ತೈದು ಶಾಸಕರಿಗೆ ಕಾಂಗ್ರೆಸ್ ಟಿಕೆಟನ್ನು ಕೊಡೋದು ಕನ್ಫರ್ಮ್ ಆಗಿದೆ ಸೊ ಹಾಲಿ ಶಾಸಕರು ಸೇಫು ಯಾರು ಅವರಾಗೆ ನಮಗೆ ಟಿಕೆಟ್ ಬೇಡ ಅಂತ ಹೇಳಿರ್ತಾರೆ ಹಾಲಿ ಶಾಸಕರು ಅವ್ರಿಗೆ ಮಾತ್ರ ಟಿಕೆಟ್ ಇಲ್ಲ ಉಳಿದ ಎಲ್ಲರಿಗೂ ಕೂಡ ಅರವತ್ತೈದರಿಂದ ಅರವತ್ತ ಏಳು ಜನ ಹಾಲಿ ಶಾಸಕರಿಗೆ ಕಾಂಗ್ರೆಸ್ ಟಿಕೆಟ್ ಕನ್ಫರ್ಮು ಅದು ಬಿಟ್ಟು ಏನು ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆದ್ರಲ್ಲ ಪಕ್ಷೇತರ ಶಾಸಕರಾಗಿರ್ಬೋದು ಪಕ್ಷೇತರ ನಾಯಕರಾಗಿರ್ಬೋದು ಅಥವಾ ಜೆ ಡಿ ಎಸ್ನ ಕೆಲವೊಂದಿಷ್ಟು ನಾಯಕರು ಈಗ ಹೊಸಕೋಟೆ ಶರತ್ ಬಚ್ಚೇಗೌಡರು ಪಕ್ಷೇತರವಾಗಿ ಶಾಸಕರಾಗಿದ್ದರು ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಕಾಂಗ್ರೆಸ್ಸಿಂದ ಮುಳ್ಬಾಗಲಿನ ಎಚ್ ನಾಗೇಶ್ ಕಾಂಗ್ರೆಸ್ ಜಾಯ್ನ್ ಆಗಿದ್ದಾರೆ ಪಕ್ಷೇತರ ಶಾಸಕ ಅವರು ಮಹದೇವಪುರ ಟಿಕೆಟ್ ಆಕಾಂಕ್ಷಿಯಾಗಿದ್ರೆ ಅವ್ರಿಗೂ ಕೂಡ ಕ್ಷೇತ್ರ ಇನ್ನೂ ಫೈನಲ್ ಆಗಿಲ್ಲ ಬಟ್ ಟಿಕೆಟ್ ಅಂತ ಕನ್ಫರ್ಮ್ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ವೈ ಎಸ್ ವಿ ದತ್ತ ಅವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಜಾಯ್ನ್ ಆದರು ಅವ್ರಿಗೂ ಕೂಡ ಟಿಕೆಟ್ ಕನ್ಫರ್ಮು ಹೀಗೆ ಏನು ಯಾರು ಪಕ್ಷವನ್ನು ಸೇರ್ಪಡೆ ಆಗಿದ್ದಾರೆ ಅವ್ರಿಗೆ ಟಿಕೆಟನ್ನು ನಾವು ಕನ್ಫರ್ಮ್ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಸೊ ಯಾವಾಗಪ್ಪ ಅನೌನ್ಸು ಆಗಿದರೆ ಸೊ ಒಂದು ಕಡೆ ನೂರಿಪ್ಪತ್ತರಿಂದ ನೂರ ನಲವತ್ತು ಕ್ಷೇತ್ರಗಳ ಪಟ್ಟಿಯನ್ನು ಮೊದಲ ಪಟ್ಟಿಯಲ್ಲಿ ಘೋಷಣೆ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ಅದು ಆಗ್ತಿಲ್ಲ ಹಾಗಾಗಿ ಅಟ್ಲೀಸ್ಟ್ ನೂರ ಮೂವತ್ತೈದು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಮೊದಲ ಪಟ್ಟಿಯಲ್ಲಿ ಘೋಷಣೆ ಮಾಡಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಸಮಿತಿ ಬಂದಿದೆ ಹೀಗಾಗಿ ಫೆಬ್ರವರಿ ಹತ್ತನೇ ತಾರೀಕು ಒಳಗಡೆ ಈ ಒಂದು ಟಿಕೆಟ್ ಘೋಷಣೆ ಮಾಡ್ತೀವಿ ಅಂತ ಹೇಳ್ತಿದ್ರು ಬಟ್ ಈಗ ಬೆಂಗಳೂರಿನಲ್ಲಿ ಒಂದು ಹಂತದಲ್ಲಿ ಟಿಕೆಟ್ ನೂರ ಮೂವತ್ತೈದು ಅಭ್ಯರ್ಥಿಗಳ ಟಿಕೆಟ್ ಫೈನಲ್ ಆಗಿದೆ ದೆಹಲಿಯಲ್ಲಿ ಅಂತಿಮ ಮುದ್ರೆ ಬೀಳಬೇಕು ಈಗ ಮೂರ್ನಾಲ್ಕು ತಂಡಗಳಾಗಿ ಕಾಂಗ್ರೆಸ್ ನಾಯಕರು ಪ್ರಜಾಧ್ವನಿ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಸೊ ಈ ಒಂದು ಅವಧಿಯಲ್ಲೇ ಮ್ಯಾಕ್ಸಿಮಮ್ 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 ಫೆಬ್ರವರಿ ಹದಿನೈದನೇ ತಾರೀಕು ಒಳಗಡೆ ಮೊದಲ ನೂರ ಮೂವತ್ತೈದು ಅಭ್ಯರ್ಥಿಗಳ ಪಟ್ಟಿಯನ್ನು ಕಾಂಗ್ರೆಸ್ ಬಿಡುಗಡೆ ಮಾಡ್ತಾಯಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ನೋಡಬೇಕು ನೂರ ಮೂವತ್ತೈದು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಯಾರೆಲ್ಲ ಇರ್ತಾರೆ ಹಾಲಿ ಶಾಸಕರಿಗೇನು ತೊಂದರೆ ಇಲ್ಲ ಟಿಕೆಟ್ ಸಿಗುತ್ತೆ ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಅಥವಾ ಈ ಹಿಂದೆ ಸೋತವ್ರಿಗೆ ಅವಕಾಶ ಕೊಡ್ತಾರೆ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಮೂರು ನಾಲ್ಕು ಜನ ರೆಬೆಲ್ಸ್ ಇದ್ದಾರೆ ರೆಬೆಲ್ ಆದರೆ ಏನು ಕತೆ ಏನು ಮಾಡಬಹುದು ಎಲ್ಲವನ್ನು ಕೂಡ ಲೆಕ್ಕಾಚಾರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಕೂತು ಹೀಗಾಗಿ ಈ ನೂರ ಮೂವತ್ತೈದು ಅಭ್ಯರ್ಥಿಗಳ ಒಂದು ರೀತಿ ಕ್ರೂಷಿಯಲ್ಲು ಯಾಕಂದರೆ ಗೆಲ್ಲುವಂಥ ಅಭ್ಯರ್ಥಿಗಳಿಗೆ ಗೆಲ್ಲುವಂಥ ಕ್ಷೇತ್ರಗಳಿಗೆ ಮೊದಲು ಟಿಕೆಟ್ ಅನೌನ್ಸ್ ಮಾಡ್ತಾರೆ ಗೊಂದಲ ಇಲ್ದೇರ್ದ ಕಡೆ ಅನ್ನೋದಕ್ಕೆ ಜೆ ಡಿ ಎಸ್ ಕೂಡ ಒಂದು ರೀತಿ ನಮಗೆ ಕಾರಣ ಜೆ ಡಿ ಎಸ್ ಈಗಾಗಲೇ ತೊಂಬತ್ತ್ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದೆ ಈಗ ಕಾಂಗ್ರೆಸ್ ತರದಿ ನೂರ ಮೂವತ್ತೈದು ನೋಡಬೇಕು ಉಳಿದ ಪಟ್ಟಿ ಯಾವಾಗ ಬರುತ್ತೆ ಬಿ ಜೆ ಪಿ ಪಟ್ಟಿ ಯಾವಾಗ ಬರುತ್ತೆ ಅಂತ ಒಟ್ಟಿನಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡುತ್ತೆ ಕೆಲವೇ ದಿನಗಳಲ್ಲಿ ನಿಮ್ಮ ಪ್ರಕಾರ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನವನ್ನು ಗೆಲ್ಲಬಹುದು ಇನ್ನೂರ ಇಪ್ಪತ್ನಾಲ್ಕು ಸ್ಥಾನದಲ್ಲಿ ಕಾಂಗ್ರೆಸ್ಗೆ ಬಹುಮತ ಬರುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು